ಭಾರತ ಅನೇಕ ಧಾರ್ಮಿಕ ನಂಬಿಕೆ ಆಚರಣೆಗಳನ್ನು ಹೊಂದಿರುವಂತಹ ಸ್ಥಳ ಇಲ್ಲಿ ಸಾವಿರಾರು ರೀತಿಯ ದೇವತೆಗಳನ್ನು ಪೂಜಿಸಲಾಗುತ್ತೆ ಇಲ್ಲಿ ಸಾವಿರಾರು ಪುಣ್ಯಕ್ಷೇತ್ರಗಳು ಧಾರ್ಮಿಕ ಸ್ಥಳಗಳು ನಮಗೆ ಕಾಣ ಸಿಗುತ್ತವೆ ಅಂತಹ ಪ್ರಸಿದ್ಧ ತಾಣಗಳಲ್ಲಿ ಒಂದು ಕೋಲಾರದ ಬಳಿ ಇರುವ ಅಂತರಗಂಗೆ ಅಂತರಗಂಗೆಯ ಒಂದು ಧಾರ್ಮಿಕ ಸ್ಥಳದ ಜೊತೆಗೆ ಸಾಹಸಮಯ ಚಟುವಟಿಕೆಗಳಿಗೂ ಕೂಡ ಹೇಳಿ ಮಾಡಿಸಿದಂತಹ ಜಾಗ ಅಂತರಗಂಗೆಯು ಶತಶೃಂಗ ಪರ್ವತ ಶ್ರೇಣಿಯಲ್ಲಿರುವ ಒಂದು ಬೆಟ್ಟ ಇದು ಕೋಲಾರದಿಂದ 3 ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ದೇವಾಲಯದ ಜೊತೆ ಪವಿತ್ರವಾದ ನೀರಿನ ಬುಗ್ಗೆಯೊಂದು ಇದೆ ಅಂತರಗಂಗೆಯ ಬೆಟ್ಟವನ್ನು ದಕ್ಷಿಣ ಕಾಶಿ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತದೆ ಇಲ್ಲಿನ ದೇವಾಲಯದಲ್ಲಿರುವ ಬಸವನ ಬಾಯಿಯಿಂದ ನಿರಂತರವಾಗಿ ನೀರು ಹರಿಯುವ ಒಂದು ಕೊಳವಿದೆ ಅಂತರಗಂಗೆ ಬೆಟ್ಟದ ಸುತ್ತಲಿರುವ ತೇರಹಳ್ಳಿ ಪಾಪನಾಯಕನ ಹಳ್ಳಿ ಕೆಂಚೇಗೌಡನ ಹಳ್ಳಿ ಹೀಗೆ ಹಲವಾರು ಹಳ್ಳಿಗಳು ಸೇರಿ ಹುಣ್ಣಿಮೆಯ ದಿನದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಏರ್ಪಡಿಸುತ್ತಾರೆ ಈ ದೇವಾಲಯದ ಪ್ರಧಾನ ದೇವತೆ ಕಾಶಿ ವಿಶ್ವೇಶ್ವರ ಈ ದೇವಾಲಯವು ಮುಖ್ಯ ಶಿವಲಿಂಗವನ್ನು ಮತ್ತು ಮುಖ್ಯ ಮಂಟಪದ ಬದಿಯಲ್ಲಿ ಸುಮಾರು 4-5 ಇತರ ಲಿಂಗಗಳನ್ನು ಹೊಂದಿವೆ ಇಲ್ಲಿನ ನೀರನ್ನು ಶಿವನ ತಲೆಯಿಂದ ಬೀಳುವ ಪವಿತ್ರ ಗಂಗೆಯ ನೀರು ಎಂದು ಭಕ್ತರು ನಂಬುತ್ತಾರೆ ಸಾಮಾನ್ಯವಾಗಿ ಭಕ್ತರು ದೇವಾಲಯದ ಒಳಗೆ ಪ್ರವೇಶಿಸುವ ಮೊದಲು ಈ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ ಏಕೆಂದರೆ ಅಂತರಗಂಗೆಯಿಂದ ಬರುವ ಈ ಪವಿತ್ರ ನೀರು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ ಹಾಗಾಗಿ ಯಾವುದೇ ರೋಗ ರುಜಿನಗಳು ನಿವಾರಣೆಯಾಗುತ್ತದೆ ಎನ್ನುವುದು ಜನರ ನಂಬಿಕೆ ಕಾಶಿಗೆ ಹೋಗದೇ ಇರುವವರು ದಕ್ಷಿಣ ಕಾಶಿ ಎನಿಸಿಕೊಂಡಂತಹ ಅಂತರಗಂಗೆಗೆ ಬಂದು ಬಸವನ ಬಾಯಲ್ಲಿ ಆ ಕಾಶಿಯಿಂದಲೇ ಹರಿದು ಬರುತ್ತಾಳೆ ಎಂದು ನಂಬುವ ಆ ಗಂಗೆಯ ನೀರನ್ನು ಕುಡಿದು ಪುನೀತರಾಗುತ್ತಾರೆ ಕಾರ್ತೀಕ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನದಂದು ಶಿವನು ರಾಕ್ಷಸನನ್ನು ಸಂಹರಿಸಿದ್ದನು ಎಂದು ಪುರಾಣದಲ್ಲಿದೆ ಅದೇ ಕಾರಣಕ್ಕಾಗಿ ಪ್ರತಿ ವರ್ಷವೂ ಕಾರ್ತೀಕ ಮಾಸದ ಹುಣ್ಣಿಮೆ ದಿನದಂದು ಕಾಶಿ ವಿಶ್ವೇಶ್ವರನಿಗೆ ವಿಶೇಷವಾಗಿ ವಜ್ರಾಲಂಕಾರ ಮಾಡಿ ಶಿವ ದೀಪೋತ್ಸವವನ್ನು ಆಚರಿಸಲಾಗುತ್ತದೆ ಈ ವಿಶೇಷ ದಿನದಂದು ಲಕ್ಷ ದೀಪಗಳನ್ನು ಹಚ್ಚಿ ಶಿವನನ್ನು ಪ್ರಾರ್ಥನೆ ಮಾಡಿದರೆ ಜನರ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನೋ ನಂಬಿಕೆ ಈ ಸ್ಥಳದಲ್ಲಿದೆ ಹಾಗಾಗಿ ಇಂತಹದ್ದೊಂದು ಸುಂದರ ಕ್ಷಣಗಳನ್ನು ಸವಿಯಲು ಕೋಲಾರ ಸೇರಿದಂತೆ ಇತರ ತಾಲೂಕು ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಸಹ ಸಾವಿರಾರು ಜನರು ಅಂತರಗಂಗೆ ಬೆಟ್ಟಕ್ಕೆ ಬಂದು ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಧನ್ಯವಾದಗಳು ಇನ್ನು ಇದೇ ರೀತಿಯ ಹೆಚ್ಚಿನ ಸ್ವಾರಸ್ಯಕರ ಮಾಹಿತಿಗಳಿಗಾಗಿ ಮಹೋನ್ನತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ